ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಿಮ್ಮ ಜೊತೆ ಒಂದು ತುಂಬಾ ಮಹತ್ವದ ವಿಷಯವನ್ನ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಬಿಡುಗಡೆ ಮಾಡಿದೆ. ಏನು ಆ ಆದೇಶ ಅಂತ ನೋಡೋದಾದ್ರೆ, ಏನು ನಮ್ಮ ರಾಜ್ಯದಲ್ಲಿ ಅನೇಕ ಯುವಕರು ಒಂದು JOC ಅನ್ನೋ ಕೋರ್ಸ್ ಅನ್ನ ಮುಗಿಸ್ಕೊಂಡು ಆ ಕೋರ್ಸ್ ಅನ್ನ ನಮಗೆ PUC ಗೆ ಅಂದ್ರೆ 12ನೇ ತರಗತಿಗೆ ಈಕ್ವಲೆಂಟ್ ಆಗಿ ಮಾಡಿ, ಅದನ್ನ ಈಕ್ವಲ್ ಆಗಿ ಕನ್ಸಿಡರ್ ಮಾಡಿ ಅಂತ ಏನು ನಾವು ಅನೇಕ ವರ್ಷಗಳಿಂದ ಬೇಡಿಕೆ ಇಡ್ತಾ ಇದ್ರು. ಆ ಬೇಡಿಕೆ ಇವಾಗ ಪೂರ್ಣಕಾಲಿಕವಾಗಿ ಈಡೇರಿದಂತಾಗಿದೆ. ಈ ಆದೇಶದ ಬಗ್ಗೆ ನಾನು ವಿವರವಾಗಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ನನ್ನ ವಿಡಿಯೋಗಳನ್ನ ನೀವು ವೀಕ್ಷಿಸಬೇಕಾದ್ರೆ ನನ್ನ ಚಾನೆಲ್ ಮೇಲಿರುವ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ನೋಡಿ, ಏನು ಈ ಆದೇಶ? ಆದೇಶ ದಿನಾಂಕ 6/8/2021. ಏನು ಆದೇಶ ಆಗಿದೆ, ಆ ಆದೇಶವನ್ನು ನೋಡ್ತಾ ಹೋಗೋಣ. ಏನು ಈ ಆದೇಶದಲ್ಲಿ ನೋಡ್ರಿ, ಆ ಆದೇಶದ ವಿಷಯ ಏನು? ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ಸ್ಗಳು ಅಂದ್ರೆ JOC, ಜಾಬ್ ಓರಿಯೆಂಟೆಡ್ ಕೋರ್ಸಸ್, PUC ಗೆ ತತ್ಸಮಾನವೆಂದು ಪರಿಗಣಿಸುವ ಬಗ್ಗೆ. ಅಂದ್ರೆ ಈಗೇನು ನಮ್ಮ ಸ್ಟೂಡೆಂಟ್ಸ್ಗಳು JOC ಕೋರ್ಸ್ ಗಳನ್ನ ಮಾಡಿರ್ತಾರೆ, JOC ಕೋರ್ಸ್ ಅನ್ನ ಏನ್ ಮಾಡಿರ್ತಾರಲ್ಲ, ಆ ಕೋರ್ಸ್ ಅನ್ನ PUC ಗೆ ಕನ್ಸಿಡರ್ ಮಾಡಬೇಕು. PUC ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ನಾವಿಲ್ಲಿ ಜಾಬ್ ಗಳನ್ನ ಮಾಡಕ್ ಹೋದ್ರೆ, ಈಗ ಒಬ್ಬ ಹುಡುಗ PUC ಮಾಡಿರ್ತಾನೆ, ಇನ್ನೊಬ್ಬ JOC ಮಾಡಿರ್ತಾನೆ. ಇಲ್ಲಿವರೆಗೂ ಏನಿತ್ತು ಅಂದ್ರೆ, PUC ಮಾಡಿದ ಹುಡುಗನಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ರು, JOC ಮಾಡಿದವನಿಗೆ ಕಡಿಮೆ ಮಹತ್ವ ಕೊಡ್ತಾ ಇದ್ರು. ಅದನ್ನ ಈಕ್ವಲೆಂಟ್ ಆಗಿ, ಎಕ್ಸಾಕ್ಟ್ಲಿ 100% ಈಕ್ವಲೆಂಟ್ ಆಗಿ ಅದನ್ನ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಈ ಆದೇಶ ಏನ್ ಹೇಳ್ತಾ ಇದೆ ನೋಡೋಣ. ನೋಡ್ರಿ, ಈ ಆದೇಶಕ್ಕೆ ಸಂಬಂಧಪಟ್ಟಂತೆ, ಈ JOC ಕೋರ್ಸ್ಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ನಮಗೆ 8 ಆದೇಶಗಳು ಆಗಿದಾವೆ, 8 ಪತ್ರಗಳು ಬಂದಿದ್ದಾವೆ. ಆ ಪತ್ರಗಳು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಪತ್ರ ಏನ್ ಹೇಳುತ್ತವೆ, ಆಮೇಲೆ ಇವು ಎಲ್ಲಾ ಪತ್ರಗಳನ್ನ, ಈ ಎಲ್ಲಾ ಆದೇಶಗಳನ್ನ ಒಂದು ಉಲ್ಲೇಖವಾಗಿ ಇಟ್ಕೊಂಡು ಇವತ್ತಿನ ಆದೇಶ ಹೊರತುಪಡಿಸಿದ್ದಾರೆ. ಏನು ಆ ಆದೇಶ ನೋಡೋಣ. ಮೇಲೆ ಓದಲಾದ ಕ್ರಮಸಂಖ್ಯೆ 1 ಸುತ್ತೋಲೆಯಲ್ಲಿ 2010-11 ಸಾಲಿನಿಂದ ಪ್ರಥಮ ವರ್ಷದ JOC ಕೋರ್ಸುಗಳಿಗೆ ಪ್ರವೇಶ ದಾಖಲಾತಿ ನಿಲುಗಡೆಗೊಳಿಸಲಾಗಿದೆ. ಅಂದ್ರೆ ಈ ಒಂದನೇ ಉಲ್ಲೇಖ ಏನ್ ಹೇಳುತ್ತೆ, ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಈ ಆದೇಶ ಏನ್ ಹೇಳುತ್ತೆ, 2010-11 ಸಾಲಿನಿಂದ JOC ಕೋರ್ಸ್ಗಳನ್ನ ಕಂಟಿನ್ಯೂ ಮಾಡಬಾರದು ಅಂತ ಹೇಳ್ತಾ ಇತ್ತು. JOC ಕೋರ್ಸ್ಗಳಿಗೆ ಪ್ರವೇಶವನ್ನು ದಾಖಲಿಸಬಾರದು. 2010-11 ಸಾಲಿನಿಂದ JOC ಕೋರ್ಸ್ಗಳನ್ನ ಸ್ಟಾಪ್ ಮಾಡಿದ್ರು. ಅಲ್ಲಿವರೆಗೂ ಅನೇಕ ಜನ JOC ಕೋರ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ 2010-11 ಸಾಲಿನಿಂದ JOC ಕೋರ್ಸ್ಗಳು ಸ್ಟಾಪ್ ಆಗಿದೆ. ಆ ಉಲ್ಲೇಖ ಒಂದು ಹೇಳ್ತಾ ಇದೆ. ಎರಡನೇ ಏನ್ ಹೇಳ್ತಾ ಇದೆ, ಕ್ರಮಸಂಖ್ಯೆ 2ರ ಸುತ್ತೋಲೆಯಲ್ಲಿ SSLC ನಂತರ ಪದವಿ ಪೂರ್ವ ಶಿಕ್ಷಣಕ್ಕೆ ಬದಲಾಗಿ, SSLC ಆದ್ಮೇಲೆ ಪದವಿ ಪೂರ್ವ ಅಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಅದರ ಬದಲಾಗಿ ITI ಮತ್ತು ಇತರೆ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳನ್ನು ಪದವಿ ಪೂರ್ವ ಶಿಕ್ಷಣಕ್ಕೆ ತತ್ಸಮಾನವೆಂದು ನೇಮಕಾತಿಯಲ್ಲಿ ಪರಿಗಣಿಸಬಹುದಾಗಿದೆ. ಮುಕ್ತ ವಿಶ್ವವಿದ್ಯಾಲಯಗಳು ನಡೆಸುವ 10+2 ಪರೀಕ್ಷೆಯನ್ನು ನೇಮಕಾತಿಗೆ ಪರಿಗಣಿಸಬಾರದೆಂದು ಸ್ಪಷ್ಟೀಕರಿಸಲಾಗಿದೆ. ಅಂದ್ರೆ ಈಗ ಒಬ್ಬ ಹುಡುಗ 10th ಆದ ತಕ್ಷಣ ಅವನು PUC ಮಾಡಲಿಲ್ಲ ಅಂದ್ರೂ ಕೂಡ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ಲಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ, ITI ಹೋಗ್ತಾನೆ ಅಥವಾ ಡಿಪ್ಲೊಮಾ ಹೋಗ್ತಾನೆ. 3 ವರ್ಷ ಡಿಪ್ಲೊಮಾ ಓದ್ತಾನೆ ಅಥವಾ 2 ವರ್ಷ ITI ಓದ್ತಾನೆ. 2 ವರ್ಷ ITI ಮುಗಿಸಿದ್ರೆ ಅಥವಾ 3 ವರ್ಷ ಡಿಪ್ಲೊಮಾ ಮಾಡಿದ್ರೆ, ಅದು ಆ ITI ಅಥವಾ ಡಿಪ್ಲೊಮಾ ಮಾಡಿದ್ರು ಕೂಡ ಅದನ್ನ PUC ಗೆ ಈಕ್ವಲೆಂಟ್ ಕೋರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಆದರೆ ಈ ಓಪನ್ ಯೂನಿವರ್ಸಿಟಿಗಳು, ಕೆಲವೊಂದು ಓಪನ್ ಯೂನಿವರ್ಸಿಟಿಗಳು 10+2 ಪರೀಕ್ಷೆಯನ್ನು ನೇಮ ಅಂದ್ರೆ PUC ಗೆ ಈಕ್ವಲೆಂಟ್ ಆಗಿರೋ ಡೈರೆಕ್ಟ್ PUC ಸರ್ಟಿಫಿಕೇಶನ್ ನ ಕೊಡ್ತವೆ. ಓಪನ್ ಯೂನಿವರ್ಸಿಟಿಯಲ್ಲಿ PUC ಮುಗಿಸಿದ್ರೆ ಅದನ್ನ ಸೆಕೆಂಡ್ ಇಯರ್ ಅಥವಾ PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಮಾಡಬಾರದು. ರೆಗ್ಯುಲರ್ ಡಿಪ್ಲೊಮಾ ಅಥವಾ ರೆಗ್ಯುಲರ್ ITI ಮಾಡಿದ್ರೆ ಮಾತ್ರ ಅದನ್ನ PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಮಾಡಬೇಕು. ಅದಕ್ಕೆ ತತ್ಸಮಾನ ಒಂದು ಕನ್ಸಿಡರ್ ಮಾಡಬೇಕು ಅಂತ ಈ ಎರಡನೇ ಸರ್ಕ್ಯುಲರ್ ಹೇಳುತ್ತೆ. ಮೂರನೇದೇನ್ ಹೇಳುತ್ತೆ, ಮೇಲೆ ಓದಲಾದ ಕ್ರಮಸಂಖ್ಯೆ 3ರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ನಿರ್ದೇಶನಾಲಯ ನಡೆಸುವ 2 ವರ್ಷದ ಜಾಬ್ ಓರಿಯೆಂಟೆಡ್ ಪ್ರೀ ಯೂನಿವರ್ಸಿಟಿ ಡಿಪ್ಲೊಮಾ, ಈ ವಿದ್ಯಾರ್ಥಿಯು ಅಂದ್ರೆ JOC, ಈ ವಿದ್ಯಾರ್ಥಿಯು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ನೇಮಕಾತಿಗೆ PUC
ತತ್ಸಮಾನ ಪರಿಗಣಿಸಬಹುದಾಗಿದೆ ಎಂಬ ಸರ್ಕಾರದ ಸ್ಪಷ್ಟೀಕರಣ ಕೋರಿರುತ್ತಾರೆ. ಇದು ಏನಾಗಿರುತ್ತೆ, ಈ ಸ್ಪಷ್ಟೀಕರಣ ಯಾರು ಕೋರಿದ್ದಾರೆ ಸರ್ಕಾರಕ್ಕೆ ಒಂದು ಕ್ಲಾರಿಫಿಕೇಶನ್ಗೋಸ್ಕರ, ಯಾರು ಬರೆದಿದ್ದಾರೆ ಲೆಟ್ರು, ಇವರು ಆಯುಕ್ತರು ಬರೆದಿದ್ದಾರೆ, ಸಾರ್ವಜನಿಕ ಆಯುಕ್ತ ನೋಡ್ರಿ, ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ 2015ರಲ್ಲಿ ಈ ಪತ್ರದ ಮುಖಾಂತರ ಸರ್ಕಾರಕ್ಕೆ ಒಂದು ಸ್ಪಷ್ಟೀಕರಣ ಕೇಳ್ತಾರೆ. ಏನ್ ಕೇಳ್ತಾರೆ, ಈಗ JOC ಕೋರ್ಸ್ಗಳು ಮುಗಿಸಿದವರು ಅವರು ಈಗ ದ್ವಿತೀಯ ದರ್ಜೆ ಅಂದ್ರೆ SDA ಅಥವಾ ಈ FDA ಅಂತ ಏನ್ ಜಾಬ್ ಗಳಿದಾವಲ್ಲ, ಇವುಗಳಿಗೆ ಈ SDAಗೆ ರಿಕ್ವೈರ್ಮೆಂಟ್ ಏನು, ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ SDAಗೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತ ನಾವು ಏನು ನಮ್ ಕೆಲವು ಎಲ್ಲಾ ಆಫೀಸಸ್ ಗಳಲ್ಲಿ ಈ ನೌಕರಸ್ಥರು ಇರ್ತಾರಲ್ಲ, ಅವರು ಆ ನೌಕರಿ ಸಿಗಬೇಕಾದ್ರೆ PUC ಮುಗಿಸಿರ್ಬೇಕು. ಅದು ಒಂದು ಕ್ರೈಟೇರಿಯಾ, ಅದು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅದು ಷರತ್ತು. ಅದು ಅವ್ರ ಜಾಬ್ SDA ಜಾಬ್ ಮಾಡಬೇಕಾದ್ರೆ ಅವರು PUC ಮುಗಿಸಿರ್ಬೇಕು. ಹಾಗಾದ್ರೆ ಆ PUC ಮುಗಿಸಿರೋದು, PUC ಮುಗಿಸಿರೋರು ಆ SDA ಜಾಬ್ ಅನ್ನ ಮಾಡಬಹುದು. ಹಾಗಾದ್ರೆ ಇವರು JOC ಮುಗಿಸಿದವರು ಕೂಡ SDAಗೆ ಅರ್ಹರ? ಆ JOC ಕೋರ್ಸ್ ಅನ್ನ ಮುಗಿಸಿರೋರು PUC ಕೋರ್ಸ್ಗೆ ಈಕ್ವಲೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾ ಅನ್ನೋದು ಆ ಪತ್ರದ ಮುಖಾಂತರ ಸರ್ಕಾರಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಸ್ಪಷ್ಟೀಕರಣ ಕೇಳಿದ್ರು. ಇದು ಮೂರನೇ ಪತ್ರ ಆಯಿತು. ಇನ್ನು ನಾಲ್ಕನೇ ಪತ್ರ ನೋಡೋದಾದ್ರೆ, ಕ್ರಮ ಸಂಖ್ಯೆ 4ರ ಅನಧಿಕೃತ ಟಿಪ್ಪಣಿಯಲ್ಲಿ ವೃತ್ತಿ ಶಿಕ್ಷಣದ 2 ವರ್ಷದ ಕೋರ್ಸುಗಳು ಪದವಿ ಪೂರ್ವ ಶಿಕ್ಷಣಕ್ಕೆ ತತ್ಸಮಾನವೆಂದು ತಿಳಿಸಿರುವ ವಿದ್ಯಾರ್ಹತೆಯು ಉದ್ಯೋಗ ಪಡೆಯಲು PUC ವಿದ್ಯಾರ್ಹತೆಗೆ ತತ್ಸಮಾನವೇ ಎಂಬ ಅಂಶದ ಬಗ್ಗೆ ಸ್ಪಷ್ಟೀಕರಣ ಕೋರಿರುತ್ತಾರೆ. ಇದು ಕೂಡ ಮತ್ತೆ ಸ್ಪಷ್ಟೀಕರಣ ಕೇಳಿರ್ತಾರೆ ಈ ಪತ್ರದಲ್ಲೂ ಕೂಡ. ಯಾರು ಕೇಳಿದ್ದಾರೆ ಸ್ಪಷ್ಟೀಕರಣ? ಇಲ್ಲಿ ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ. ಅಂದ್ರೆ ಈ ಇಲ್ಲಿ ಹೇಗೆ ನಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಿದ್ರು, ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಕೂಡ ಸರ್ಕಾರಕ್ಕೆ JOC ಕೋರ್ಸ್ಗಳನ್ನ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡಿದವರು, ಆ ಕೋರ್ಸ್ PUC ಗೆ ಈಕ್ವಲೆಂಟ್ ಇದೆಯಾ ಇಲ್ವಾ ಅಂತ ಆ ಸ್ಪಷ್ಟೀಕರಣ ಈ ನಾಲ್ಕನೇ ಪತ್ರದಲ್ಲಿ ಕೇಳ್ತಾರೆ. ಅದೇ ರೀತಿ ಐದನೇ ಪತ್ರದಲ್ಲಿ ಏನಿದೆ, ಅನಧಿಕೃತ ಟಿಪ್ಪಣಿಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಈ ಕೆಳಗಂಡಂತೆ ತಿಳಿಸಲಾಗಿದೆ. ಸೊ ಸರ್ಕಾರ ಒಂದು ಆದೇಶ ಮಾಡುತ್ತೆ, ಒಂದು ಶಿಕ್ಷಣ ಇಲಾಖೆಯ ಅನಧಿಕೃತ ಟಿಪ್ಪಣಿ ಅಂದ್ರೆ ಏನ್ ಮಾಡುತ್ತೆ, ಯಾರಿಗೆ, ಆಡಳಿತ ಸುಧಾರಣೆ ಇಲಾಖೆಗೆ ಏನು ಒಂದು ಟಿಪ್ಪಣಿ ಕೊಡುತ್ತೆ ಅಂದ್ರೆ, 3 ವರ್ಷ ಡಿಪ್ಲೊಮಾ ಅಥವಾ 2 ವರ್ಷ ITA ಕೋರ್ಸ್ ಅಥವಾ 2 ವರ್ಷ ವೃತ್ತಿ ಶಿಕ್ಷಣ JOC ಡಿಪ್ಲೊಮಾ. ನೀವು 3 ವರ್ಷ ರೆಗ್ಯುಲರ್ ಡಿಪ್ಲೊಮಾ ಮಾಡಿರಬಹುದು ಅಥವಾ 2 ವರ್ಷ ರೆಗ್ಯುಲರ್ ITI ಮಾಡಿರಬಹುದು ಅಥವಾ 2 ವರ್ಷ ನೀವು JOC ಡಿಪ್ಲೊಮಾ ಮಾಡಿದರೆ ವಿದ್ಯಾರ್ಹತೆ ಹೊಂದಿದವರು ಕೇವಲ ತಾಂತ್ರಿಕವಾಗಿ ಪರಿಣಿತಿ ಪಡೆದು ಯಾವುದೇ ಶೈಕ್ಷಣಿಕ ಅಥವಾ ಭಾಷಾ ವಿಷಯದಲ್ಲಿ ಪರಿಣಿತಿ ಹೊಂದಿರುವುದಿಲ್ಲವಾದ್ದರಿಂದ ಕಚೇರಿಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸಲು ಇವರಿಂದ ಕಷ್ಟ ಸಾಧ್ಯವಾಗುತ್ತದೆ. ಈ ಏನ್ ಹೇಳುತ್ತೆ ಸರ್ಕಾರ, ಏನ್ ಹೇಳ್ತಾ ಇದೆ, ಏನು ಇಲ್ಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿಯವರು ಕೂಡ ಏನು ಸ್ಪಷ್ಟೀಕರಣ ಕೇಳಿದ್ರು, ನಾವು JOC ಕೋರ್ಸ್ಗಳನ್ನ PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಮಾಡಬಹುದಾ ಅಂತ ಕೇಳಿದಾಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಈಗ ಡಿಪ್ಲೊಮಾ ಮಾಡಿದವರು ಇರ್ಬೋದು, ITI ಇರ್ಬೋದು ಅಥವಾ ಈಗ ಏನು JOC ಕೋರ್ಸ್ ದವರು ಇರ್ಬೋದು, ಅವರು ಕೇವಲ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಮಾತ್ರ ಅವರು ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಪರಿಣಿತಿ ಹೊಂದಿರ್ತಾರೆ, ಬಟ್ ಭಾಷಾ ವಿಷಯದಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗಳಲ್ಲಿ ಅವರಿಗೆ ಅಷ್ಟು ಪರಿಣಿತಿ ಇರಲ್ಲ, ಅಷ್ಟು ಎಕ್ಸ್ಪರ್ಟ್ಸ್ ಇರಲ್ಲ ಅವರು. ಈಗ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇರ್ಬೋದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು, ಹಿಂದಿ ಲ್ಯಾಂಗ್ವೇಜ್ ಇರ್ಬೋದು, ಯಾವುದೇ ಒಂದು ಭಾಷೆ ಇರ್ಬೋದು, ಆ ಭಾಷಾ ವಿಷಯಗಳಲ್ಲಿ ಆ ಭಾಷಾ ವಿಷಯಗಳು ಆ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ, ಅದು ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು ಅಥವಾ ಇದು JOC ಕೋರ್ಸ್ಗಳಲ್ಲಿ ಅವರು ಕಲ್ತಿರೋದಿಲ್ಲ. ಆದರೆ ಒಬ್ಬ ನೌಕರನಿಗೆ ಕರ್ನಾಟಕ ಸರ್ಕಾರದ ಕೆಳಗಡೆ ಅವನು ನೌಕರಿ ಮಾಡ್ತಿದ್ರ ಅಂದ್ರೆ ಅವನಿಗೆ ಭಾಷೆಯು ತುಂಬಾ ಮುಖ್ಯವಾಗಿರುತ್ತದೆ. ಹಾಗಾದ್ರೆ ಆ ಭಾಷೆಯ ವಿಷಯದಲ್ಲಿ ಪರಿಣಿತಿ ಹೊಂದಿರುವುದಿಲ್ಲವಾದ್ದರಿಂದ ಕಚೇರಿಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸಲು ಇವರಿಂದ ಕಷ್ಟ ಸಾಧ್ಯವಾಗುತ್ತದೆ. ಅದಕ್ಕೆ ಅವರು ಅಫಿಷಿಯಲಿ ಅದನ್ನ ಯಾವುದೇ ಕಚೇರಿಗಳಲ್ಲಿ ಅವರನ್ನು ನಾವು ನೇಮಕ ಮಾಡ್ಕೊಂಡಿವಿ, ಡೈರೆಕ್ಟ್ ಆಗಿ ಡಿಪ್ಲೊಮಾ ಮುಗಿಸೋರು, ಡೈರೆಕ್ಟ್ ಆಗಿ ITI ಮುಗಿಸೋರು, ಡೈರೆಕ್ಟ್ ಆಗಿ JOC ಮುಗಿಸೋರ್ನ ನಾವು PUC ಮುಗಿಸಿದ್ದಾರೆ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಅವರನ್ನ ಜಾಬ್ ಕೊಟ್ಟಿವಿ ಅಂದ್ರೆ ಆಫೀಸರ್ಗಳಲ್ಲಿ ಕಚೇರಿಗಳಲ್ಲಿ ಅವರು
ಕಮ್ಯುನಿಕೇಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಏನ್ ಹೇಳುತ್ತೆ ಸರ್ಕಾರ, ಇಂತಹ ಅಭ್ಯರ್ಥಿಗಳು ಎನ್ ಐ ಓ ಎಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಶಿಕ್ಷಣ ಮಂಡಳಿಯ ನಡೆಸುವ ಒಂದು ಭಾಷೆ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿಯುಸಿಗೆ ತತ್ಸಮಾನವೆಂದು ಪರಿಶೀಲಿಸಬಹುದು. ಅಂದ್ರೆ ಏನ್ ಹೇಳ್ತಾ ಇದೆ, ಸ್ಪಷ್ಟೀಕರಣ ಏನ್ ಕೊಡ್ತಾ ಇದೆ ಸರ್ಕಾರ, ಏನ್ ಕೊಟ್ಟಿತ್ತು 5ನೇ ಲೆಟರ್ ಯಾವಾಗಿದೆ ನೋಡೋಣ. 5ನೇ ಲೆಟರ್ 2017ರಲ್ಲಿ ಆಗಿದೆ. ಆ 17ರಲ್ಲಿ ಏನ್ ಸ್ಪಷ್ಟೀಕರಣ ಕೊಟ್ಟಿತ್ತು, ಟೆಕ್ನಿಕಲ್ ಕೋರ್ಸ್ಗಳು ಮಾಡಿದವರು ಡಿಪ್ಲೊಮಾ ಅಥವಾ ITI ಅಥವಾ ಇವರೇನ್ JOC ಮಾಡಿರ್ತಾರಲ್ಲ, ಇವರು ಲ್ಯಾಂಗ್ವೇಜಸ್ ಗಳನ್ನ ಕಲ್ತಿರಲ್ಲ, ಹೀಗಾಗಿ ಆಫೀಷಿಯಲಿ ಅವರು ಲ್ಯಾಂಗ್ವೇಜ್ ಗಳಲ್ಲಿ ಆಫೀಸ್ ಗಳಲ್ಲಿ ಕಚೇರಿಗಳಲ್ಲಿ ಲ್ಯಾಂಗ್ವೇಜ್ ಗಳನ್ನ ಕನ್ನಡ ಭಾಷೆಯಲ್ಲಿ ಮಾತಾಡಬೇಕಾಗಿರುತ್ತದೆ. ಹೀಗಾಗಿ ಅವರು PUC ಅಂತ ಕನ್ಸಿಡರ್ ಮಾಡಿಕೊಂಡು, ಅವರುಗಳಿಗೆ ನಾವು PUC ಅಂತ ಕನ್ಸಿಡರ್ ಮಾಡಿಕೊಂಡು ಜಾಬ್ ಕೊಟ್ಟಿವಿ ಅಂದ್ರೆ ಕಚೇರಿಗಳಲ್ಲಿ ಕಷ್ಟ ಆಗುತ್ತೆ. ಅದರಿಗೋಸ್ಕರ ಸರ್ಕಾರ ಏನ್ ಹೇಳ್ತು, ಆ ಕೋರ್ಸ್ಗಳು ಮುಗಿಸಿದವರಿಗೆ ಅಂದ್ರೆ ಡಿಪ್ಲೊಮಾ, JOC ಅಥವಾ ಈ ITI ಕೋರ್ಸ್ಗಳು ಮುಗಿಸಿದವರಿಗೆ ಏನ್ ಮಾಡಬೇಕು, ಅವರು PUC ಅಂತ ಕನ್ಸಿಡರ್ ಮಾಡಬೇಕಾಗಿತ್ತು ಅಂದ್ರೆ ಅವರಿಗೆ ಅವ್ರು ಏನ್ ಮಾಡಬೇಕು, NIOS ಅನ್ನೋದು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅನ್ನೋ ಆರ್ಗನೈಸೇಷನ್ ಇದೆ. ಅವ್ರು ಏನ್ ನಡೆಸ್ತಾರೆ, ಪ್ರತಿ 6 ತಿಂಗಳಿಗೊಂದ್ಸಾರಿ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ. ಏನ್ ಎಕ್ಸಾಮ್ಸ್ ಗಳು, ಅದು ನಾವು ಓಪನ್ ದೂರ ಕಲಿಕೆ ಡಿಸ್ಟೆನ್ಸ್ ಲರ್ನಿಂಗ್, ಅಲ್ಲಿ ನಾವು ಆ ಸ್ಕೂಲ್ಗೆ ಹೋಗೋದು ಬೇಕಾಗಿಲ್ಲ, ಬರೀ ಆನ್ಲೈನ್ ಫಾರ್ಮ್ ಗಳನ್ನ ಫಿಲ್ ಅಪ್ ಮಾಡಿಕೊಂಡು ಆನ್ಲೈನ್ ಕೋರ್ಸ್ ಗಳನ್ನ ಕಲಿತು ನಾವು ಏನ್ ಮಾಡಬಹುದು, ಅವ್ರು ಕೆಲವೊಂದು ಪುಸ್ತಕಗಳನ್ನ ನಮ್ಮ ಅಡ್ರೆಸ್ಗೆ ಪೋಸ್ಟ್ ಮಾಡ್ತಾರೆ, ಆ ಪುಸ್ತಕಗಳನ್ನ ನಾವು ಓದ್ಕೊಂಡು ಅವರು ನಡೆಸೋ 2 ಎಕ್ಸಾಮ್ಸ್ ಗಳನ್ನ ನಾವು ಪಾಸ್ ಆಗಬೇಕು. ಒಂದ್ ಎಕ್ಸಾಮು ಒಂದು ಭಾಷಾ ಕೋರ್ಸ್ ನಮ್ಮ ಭಾಷೆಗೆ ಸಂಬಂಧಪಟ್ಟಿರುತ್ತೆ, ಇನ್ನೊಂದು ನಮ್ಮ ಶೈಕ್ಷಣಿಕ ವಿಷಯದಲ್ಲಿ ನಮ್ಮ ನಾವು ಏನ್ ಕೋರ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಸಂಬಂಧ ಒಂದು ಸಬ್ಜೆಕ್ಟ್ ವಿಷಯ ಇರುತ್ತೆ, ಒಂದು ಲ್ಯಾಂಗ್ವೇಜ್, ಒಂದು ಸಬ್ಜೆಕ್ಟ್. 2 ಸಬ್ಜೆಕ್ಟ್ಸ್ಗಳು ಯಾರು ನಡೆಸ್ತಾರೆ ಈ ಎಕ್ಸಾಮು, NIOS ನಡೆಸುತ್ತೆ. ಆ 2 ಸಬ್ಜೆಕ್ಟ್ಸ್ ಗಳನ್ನ ನಾವು ಪಾಸ್ ಆದರೆ ನಾವು ಡಿಪ್ಲೊಮಾ ಮುಗಿಸಿರ್ಬೋದು, ITI ಮುಗಿಸಿರ್ಬೋದು ಅಥವಾ JOC ಮುಗಿಸಿರ್ಬೋದು. ಅದರ ಜೊತೆ ನಾವು ಏನ್ ಮುಗಿಸ್ಬೇಕು, NIOS ನಡೆಸೋ ಈ 2 ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಪಾಸ್ ಆಗಿಬಿಟ್ರೆ ಈ ನಮ್ಮ ಡಿಪ್ಲೊಮಾ ಕೋರ್ಸ್ ಇರ್ಬೋದು, ನಮ್ಮ JOC ಕೋರ್ಸ್ ಇರ್ಬೋದು, ನಮ್ಮ ITI ಕೋರ್ಸ್ ಇರ್ಬೋದು, ಅದು PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಮಾಡಬಹುದು ಅಂತ ಸ್ಪಷ್ಟೀಕರಣ ಕೊಡ್ತು. ಯಾರು, ನಮ್ಮ ಸರ್ಕಾರ ಕೊಡ್ತು. ಅದೇ ರೀತಿ 6ನೇ ಪತ್ರದಲ್ಲಿ ಏನ್ ಹೇಳ್ತಾ ಇದೆ, ಇಲ್ಲಿ 6ನೇ ಸುತ್ತೋಲೆಯಲ್ಲಿ ಸರ್ಕ್ಯುಲರ್ ಅಲ್ಲಿ ಏನ್ ಹೇಳ್ತಾ ಇದೆ, ಈ ಕೆಳಗಿನಂತೆ ಸ್ಪಷ್ಟ ಪಡಿಸಲಾಗಿದೆ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವ PUC ವಿದ್ಯಾರ್ಥಿಯ ತತ್ಸಮಾನ ವಿದ್ಯಾರ್ಥಿಗಳು, ಅಂದ್ರೆ ನಾವು PUC ಏನು ಈಕ್ವಲೆಂಟ್ ಆಗಿರ್ಬೇಕಾಗಿತ್ತಲ್ಲ, PUC ಗೆ ಈಕ್ವಲೆಂಟ್ ಆಗಿ ನಾವು ಯಾವ್ಯಾವ ರೀತಿ ಇರಬೇಕು, ಮೊದಲು ಅವನು CBSE ಅಥವಾ ISC ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಅವನು ಕ್ಲಾಸ್ 12 CBSE ಅಥವಾ ICSE ನಡೆಸುವ 12th ಸ್ಟ್ಯಾಂಡರ್ಡ್ ಪರೀಕ್ಷೆ 12ನೇ ತರಗತಿಯ ಪರೀಕ್ಷೆಗಳನ್ನ ಮುಗಿಸಿದ್ರೆ ಅವನು PUC ಪಾಸ್ ಆದಂಗೆ. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಬೇರೆ ರಾಜ್ಯಗಳು ನಡೆಸುವ ಕ್ಲಾಸ್ 12 ಪರೀಕ್ಷೆಗಳನ್ನು ಪಾಸ್ ಆಗಿದ್ರು ಕೂಡ ಅವನು PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಕೂಡ ಒಂದು PUC ಗೆ ಈಕ್ವಲೆಂಟ್ ಆಗಿರುವ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ, ಅದನ್ನ ಪಾಸ್ ಮಾಡಿದ್ರೆ, ಅಥವಾ ನಾವು ಇಲ್ಲಿದೆ ನಮಗೆ ಬಹುಮುಖ್ಯವಾದ ಪಾಯಿಂಟ್ ಇಲ್ಲಿದೆ ನೋಡಿ, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂದ್ರೆ JOC. ನಾವು 3 ವರ್ಷ ಡಿಪ್ಲೊಮಾರ ಮಾಡಿರ್ಬೋದು, 2 ವರ್ಷ ITI ರ ಮಾಡಿರ್ಬೋದು, ಅಥವಾ 2 ವರ್ಷ JOC ಕೋರ್ಸ್ ಮಾಡಿರೋ ಅಭ್ಯರ್ಥಿಗಳಿಗೆ ನಾವು PUC ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಇದ್ರ ಜೊತೆಗೆ ಡಿಪ್ಲೊಮಾ ಇರ್ಬೋದು, JOC ಇರ್ಬೋದು, ITI ಇರ್ಬೋದು, ಅದ್ರ ಜೊತೆ ಏನ್ ಮಾಡ್ಬೇಕಪ್ಪ ಅಂದ್ರೆ NIOS ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಶೈಕ್ಷಣಿಕ ವಿಷಯದಲ್ಲಿ NIOS ನಡೆಸೋರು ಒಂದು ಭಾಷಾ ಕೋರ್ಸ್ ಆಮೇಲೆ ಒಂದು ಶೈಕ್ಷಣಿಕ ವಿಷಯ, ಈ 2 ಸಬ್ಜೆಕ್ಟ್ಗಳನ್ನ ಪಾಸ್ ಆದ್ರೆ ಆ ಡಿಪ್ಲೊಮಾ ಕೋರ್ಸ್ ಅಥವಾ JOC ಕೋರ್ಸ್ ಅನ್ನ ನಾವು ಈಕ್ವಲೆಂಟ್ ಆಗಿ PUC ಗೆ ಈಕ್ವಲೆಂಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳುತ್ತೆ. ಅದೇ ರೀತಿ 7ನೇ ಆದೇಶದಲ್ಲಿ ಏನ್ ಹೇಳುತ್ತೆ, JOC 2 ವರ್ಷದ ಕೋರ್ಸ್ಗಳು ಪದವಿ ಪೂರ್ವ ಶಿಕ್ಷಣಕ್ಕೆ ತತ್ಸಮಾನವೇ ಎಂಬ ವಿಷಯವನ್ನು ನಿರ್ಧರಿಸುವ ಸಂಬಂಧ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಆದೇಶಿಸಲಾಯಿತು. ಅಂದ್ರೆ 7ನೇ ಪತ್ರ ಏನ್ ಹೇಳ್ತಾ ಇದೆ,
ಇಷ್ಟೆಲ್ಲ ನಾವು ಅಧ್ಯಯನ ಮಾಡ್ತಾ ಬಂದೀವಿ. ಜಿಒಸಿ ನ ನಾವು ಡೈರೆಕ್ಟ್ ಆಗಿ ಪಿ ಯು ಸಿ ಗೆ ಕನ್ಸಿಡರ್ ಮಾಡ್ತಾ ಇಲ್ಲ, ನಾವು NIOS ನಡೆಸುವ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಒಂದು ವಿಷಯದಲ್ಲಿ ಭಾಷಾ ವಿಷಯದಲ್ಲಿ ಪಾಸ್ ಆಗಬೇಕು, ಇನ್ನೊಂದು ನಮಗೆ ಅಕಾಡೆಮಿಕ್ ಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಪಾಸ್ ಆಗಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇಷ್ಟೆಲ್ಲ ಗೊಂದಲಗಳನ್ನ ಮತ್ತೆ ನಾವು ಕ್ಲಿಯರ್ ಮಾಡಬೇಕಾಗಿತ್ತು, ಸ್ಪಷ್ಟೀಕರಣ ಇನ್ನೂ ಜಾಸ್ತಿ ಸ್ಪಷ್ಟೀಕರಣ ಸಿಗಲಿ ಅಂತ ಹೇಳಿ ನಮ್ಮ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿತು. ಆ ಸಮಿತಿ ರಚನೆ ಮಾಡಿರೋ ವಿವರ 7ನೇ ಪತ್ರದಲ್ಲಿ, 8ನೇ ಪತ್ರದಲ್ಲಿ ಇದೇನು ಸಮಿತಿ ಮಾಡಿದ್ರಲ್ಲ, ಆ ಸಮಿತಿಯು ಒಂದು ವರದಿನ ಕೊಡುತ್ತೆ. ಏನು ವರದಿ ಕೊಡುತ್ತೆ, 2019ರಲ್ಲಿ ಈ ಏನು ಇಲ್ಲಿ ಸಮಿತಿ ರಚನೆ ಆಗಿತ್ತಲ್ಲ, ಆ ಸಮಿತಿಯು ಒಂದು ವಿಸ್ತಾರವಾದ ಚರ್ಚೆ ನಡೆಸಿ ಒಂದು ವರದಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ. ಆ ವರದಿಯಲ್ಲಿ ಏನೇನಿದೆ, ಅನುಕಂಪದ ಆಧಾರ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಜೆಒಸಿಯು ಪಿಯುಸಿಗೆ ತತ್ಸಮಾನವೆಂದು ಪರಿಗಣಿಸುವುದು ಹಾಗೂ ನೇಮಕಾತಿ ಸಂದರ್ಭದಲ್ಲಿ ನಿಗದಿತ ಶೈಕ್ಷಣಿಕ ಅರ್ಹತೆ ಆಗಿದ್ದಲ್ಲಿ ಪಿಯುಸಿ ಅಥವಾ ಜೆಒಸಿ ಎಂದು ನಮೂದಿಸುವುದು. ಅಂದ್ರೆ ಅವರು ಈಗ ಜೆಒಸಿ ಮುಗಿಸಿರ್ತಾನೆ ಅಥವಾ ಯಾವುದೇ ಒಂದು ಎಕ್ಸಾಮ್ ಯಾವುದೇ ಒಂದು ಜಾಬ್ಗೆ ಪಿಯುಸಿ ಅಂತ ಎಲಿಜಿಬಿಲಿಟಿ ಇರುತ್ತೆ, ವಿದ್ಯಾರ್ಹತೆ ಷರತ್ತು ಏನಿರುತ್ತೆಪ್ಪ, ಅವನು ಪಿಯುಸಿ ಮುಗಿಸಿರ್ಬೇಕು, ಪಿಯುಸಿ ಮುಗಿಸಿದ್ರೆ ಅವನಿಗೆ ನಾವು ಜಾಬ್ ಕೊಡ್ತೀವಿ ಅಂತ ಹೇಳುತ್ತೆ. ಆ ಜಾಬ್ಗೆ ಜೆಒಸಿ ಮುಗಿಸಿದವನು ಕೂಡ ಅರ್ಹನು, ಜೆಒಸಿ ಮುಗಿಸಿದವನು ಕೂಡ ಆ ಜಾಬ್ಗೆ ಅಪ್ಲೈ ಮಾಡಬಹುದು, ಪಿಯುಸಿ ಮುಗಿಸಿದವನು ಕೂಡ ಜಾಬ್ಗೆ ಅಪ್ಲೈ ಮಾಡಬಹುದು ಅಂತ 1ನೇ ಪಾಯಿಂಟ್ ಹೇಳ್ತಾ ಇದೆ. ಪಿಯುಸಿ ಅಥವಾ ಜೆಒಸಿ ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ ಜೆಒಸಿ ಹಾಗೂ ಪಿಯುಸಿ ಯನ್ನು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸಬಹುದು. ಅಂದ್ರೆ ಈಗ ಕೆಲವೊಂದು ಜಾಬ್ಗೆ ಬರೀ ಸಿಇಟಿ ಮೇಲೆ ಅವುಗಳನ್ನ ಸೆಲೆಕ್ಟ್ ಆಗೋ ಎಕ್ಸಾಮ್ಸ್ ಗಳು ಇರ್ತವೆ, ಸಿಇಟಿ ಎಕ್ಸಾಮ್ಸ್ ಕ್ಲಿಯರ್ ಆದ್ರೆ ನಾವು ಜಾಬ್ ಸೇರ್ಕೋಬಹುದು. ಹಾಗಾದ್ರೆ ಈಗ ನಾವು ಪಿಯುಸಿ ಅಲ್ಲಿ ಪಡೆದ ಅಂಕಗಳನ್ನ ಅಥವಾ ಜೆಒಸಿ ಕೋರ್ಸ್ ಗಳಲ್ಲಿ ಪಡೆದ ಅಂಕಗಳನ್ನ ಕನ್ಸಿಡರ್ ಮಾಡಂಗಿಲ್ಲ. ಕೆಲವೊಂದು ಜಾಬ್ಗಳು ಏನ್ ಕೇಳ್ತವೆ, ನೀವು ಒಂದು ಜಾಬ್ ಇದೆ ಈಗ SDA ಜಾಬ್ ಅಂತ ಅನ್ಕೊಳ್ಳೋಣ, ಆ SDA ಜಾಬ್ ನಾವು ಪಡ್ಕೋಬೇಕಾದ್ರೆ ನಾವು ಅವರು KPSC ಅವರು ನಡೆಸುವ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕಾಗುತ್ತೆ, ಒಂದು ಸಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕಾಗುತ್ತೆ, ಒಂದು ಎಕ್ಸಾಮ್ ಪಾಸ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಅವನು ಜೆಒಸಿ ಆದರೂ ಮುಗಿಸಿರ್ಬೇಕು ಅಥವಾ ಪಿಯುಸಿ ಆದರೂ ಮುಗಿಸಿರ್ಬೇಕು. ಆ ಎಕ್ಸಾಮ್ ಪಾಸ್ ಮಾಡಿದ್ರೆ ಅವಗೆ ಜಾಬ್ ಸಿಗುತ್ತೆ. ಆದ್ರೆ ಅವನು ಜೆಒಸಿ ಅಥವಾ ಪಿಯುಸಿ ಅಲ್ಲಿ ಪಡೆದ ಮಾರ್ಕ್ಸ್ ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬಾರದು ಅಂತ ಹೇಳ್ತಾ ಇದೆ 2ನೇ ಪಾಯಿಂಟ್ ಅಲ್ಲಿ. 3ನೇ ಪಾಯಿಂಟ್ ಏನ್ ಹೇಳುತ್ತೆ, ಪಿಯುಸಿ ಮತ್ತು ಜೆಒಸಿ ಅಂಕಗಳನ್ನು ಆಧರಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಜೆಒಸಿ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳು ಅಲ್ಲಿ ಅರ್ಜಿ ಸಲ್ಲಿಸಿದ 9:1 9:1 ಅನುಪಾತದಲ್ಲಿ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡುವುದು. ಇಲ್ಲಿ ಬಹಳ ಮುಖ್ಯ ಪಾಯಿಂಟ್ ಇದೆ. ಇಲ್ಲಿವರೆಗೂ ಏನ್ ಆದೇಶವಾಗಿತ್ತು ಅಂದ್ರೆ, ಈಗ ಯಾವುದೇ ಒಂದು ಜಾಬ್ ಅನ್ನ ನಾವು ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಪಿಯುಸಿ ಅರ್ಹತೆ ಇತ್ತು, ಆ ಜಾಬ್ಗೆ ಪಿಯುಸಿ ಮುಗಿಸಿದ್ರೆ ಜಾಬ್ಗೆ ಅಪ್ಲೈ ಮಾಡಬಹುದಾಗಿತ್ತು ಅಂದ್ರೆ ಜಿಒಸಿ ಅವನು ಅಪ್ಲೈ ಮಾಡ್ತಾನೆ, ಪಿಯುಸಿ ಅವನು ಅಪ್ಲೈ ಮಾಡ್ತಾನೆ. ಆಗ 2019ರಲ್ಲಿ ಆ ಸಮಿತಿ ಏನ್ ಆದೇಶ ನೀಡಿತು ಅಂದ್ರೆ, 9 ಜನ ಪಿಯುಸಿ ಮುಗಿಸೋರನ್ನ ತಗೊಂಡ್ರೆ ಒಬ್ಬನ್ನ ಜಿಒಸಿ ಮುಗಿಸಿದವನ್ನ ತಗೋಬೇಕು. ನೋಡ್ರಿ, ಪಿಯುಸಿ 9 ಜನ ಜಾಯ್ನ್ ಆದಾಗ ಒಬ್ಬನು ಜಿಒಸಿಯನ್ನ ತಗೋಬೇಕು. ಹಂಗಾದ್ರೆ ಜಿಒಸಿ ಮುಗಿಸಿದವ್ರಿಗೆ ಬಹಳ ಕಡಿಮೆ ಪ್ರಾಮುಖ್ಯತೆ ಸಿಗ್ತಾ ಇತ್ತು ಮುಂಚೆ. ಇದು ಈಗಿನ ಆದೇಶ ಅಲ್ಲ, ಇದು ಹಳೆಯ ಆದೇಶ. ನಾನು ಈ ಎಲ್ಲ ಆದೇಶಗಳನ್ನ ವಿಸ್ತಾರವಾಗಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ, ಯಾವ ರೀತಿ ಜಿಒಸಿಗೆ ಮತ್ತೆ ಪಿಯುಸಿಗೆ ಕಂಪ್ಯಾರಿಸನ್ ಇತ್ತು. ಆಗ 9 ಜನ ಪಿಯುಸಿ ಅವರು ಸೆಲೆಕ್ಟ್ ಆದ್ರೆ ಒಬ್ನು ಜಿಒಸಿ ಅವನು ಸೆಲೆಕ್ಟ್ ಆಗ್ತಾ ಇದ್ದ ಆ ಜಾಬ್ಗೆ. ಈಗ ಇದನ್ನೆಲ್ಲಾನು ಮತ್ತೆ ಪರಿಗಣಿಸಿ ಈಗ ಸರ್ಕಾರ ಏನ್ ಮಾಡಿದೆ, ಇವತ್ತಿನ ಆದೇಶ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ ಇವತ್ತಿನ ಆದೇಶ, ಅಂದ್ರೆ 6ನೇ ದಿನಾಂಕ 6/8/2021ರಂದು ಏನ್ ಆದೇಶ ಮಾಡಿತು, ಅನುಕಂಪದ ಆಧಾರದ ಮೇಲೆ 1ನೇ ಆದೇಶ ಏನ್ ಹೇಳ್ತಾ ಇದೆ ನೋಡ್ರಿ, ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳನ್ನು ಹಿನ್ನೆಲೆಯಲ್ಲಿ, ಅಂದ್ರೆ ಇವೆಲ್ಲ ಮೇಲ್ಗಡೆ ಏನು 8-9 ನಾವು ಪತ್ರಗಳನ್ನು ಓದಿದೀವಿ, ಇವುಗಳನ್ನೆಲ್ಲ ಪರಿಶೀಲಿಸಿ ಇವುಗಳನ್ನೆಲ್ಲ ನಾವು ಈ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ಸುಗಳು ಅಂದ್ರೆ ಜೆಒಸಿ ಪಿಯುಸಿಗೆ ತತ್ಸಮಾನವೆಂದು ಈ ಕೆಳಗೆ ಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಆದೇಶಿಸಿದೆ. ಅಂದ್ರೆ ಏನ್ ಆದೇಶ ಹೊರಡಿಸಪ್ಪ ಅಂದ್ರೆ, ಇವು ಏನ್ ಜೆಒಸಿ ಮಾಡಿರ್ತಾರಲ್ಲ ಅವರು NIOS ಇಂದ ಯಾವುದೂ ಎಕ್ಸಾಮ್ ಬರೆಯೋ ಹಾಗಿಲ್ಲ ಅಥವಾ ಬರೆಯೋದ್ ಬೇಕಾಗಿಲ್ಲ, ಅಥವಾ ಅವರನ್ನ ಜಾಬ್ ಮಾಡ್ಬೇಕಾದ್ರೆ ಅವರು ಜಾಬ್ಗೆ ಎಲಿಜಿಬಲ್ ಆಗ್ಬೇಕಾದ್ರೆ ಅವರು
9:1% ಅನುಪಾತದಲ್ಲಿ, ಅಂದ್ರೆ 9 ಜನ ಪಿ ಯು ಸಿ ಒಬ್ಬನೇ ಜಿ ಒ ಸಿ, ಈ ರೀತಿನೂ ತಗೊಳ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಯಾವ ರೀತಿ ನಾವು ಪಿ ಯು ಸಿ ಮಾಡಿದವನ ಮೇಲೆ ಮಾನದಂಡಗಳನ್ನು ಹಾಕ್ತೀವಿ, ಸೇಮ್ ಮಾನದಂಡಗಳು ಇವನಿಗೂ ಅಪ್ಲೈ ಆಗ್ತವೆ. ಅಂದ್ರೆ ನಾವು ಜಿ ಒ ಸಿ ಮಾಡಿದ್ರೆ ಪಿ ಯು ಸಿ ಮಾಡ್ದಂಗೆ, ಮತ್ತೇನು ವ್ಯತ್ಯಾಸ ಇಲ್ಲ. ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಜಿ ಒ ಸಿಯು ಪಿ ಯು ಸಿಗೆ ತತ್ಸಮಾನವೆಂದು ಪರಿಗಣಿಸುವುದು. ಅಂದ್ರೆ ಈಗ ನಾವು ಅನುಕಂಪದ ಆಧಾರದ ಮೇಲೆ ಯಾವುದೋ ಒಂದು ಜಾಬ್ ಪಡ್ಕೋತಾ ಇದ್ದೀವಿ ಅಂದ್ರೆ, ಅವನು ಜಿ ಒ ಸಿ ಮಾಡಿದ್ರು ಒಂದೇ, ಪಿ ಯು ಸಿ ಮಾಡಿದ್ರು ಒಂದೇ, ಅವನಿಗೆ ಆ ಪಿ ಯು ಸಿ ಮುಗಿದಿದೆ ಅಂತ ಅನ್ಕೊಂಡು ಅವನಿಗೆ ಜಾಬ್ ಕೊಡಬಹುದು. ಪಿ ಯು ಸಿ ಅಥವಾ ಜಿ ಒ ಸಿ ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ ಜಿ ಒ ಸಿ ಅನ್ನು ಪಿ ಯು ಸಿಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸು. ಅಂದ್ರೆ ಅವನು ಈಗ ಸಿಇಟಿಗಳ ಮೇಲೆ, ಈಗ ನಾನು ಹೇಳಿದ್ದೆ ಯಾವಾಗಲೇ ಎಸ್ ಡಿ ಎ ಎಕ್ಸಾಮ್ ಅನ್ನ ಸಿಇಟಿ ಮೇಲೆ ಮಾಡ್ತಾರಲ್ಲ, ಆ ರೀತಿ ಆ ಎಕ್ಸಾಮ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗಿತ್ತು. ಅಂದ್ರೆ ಪಿ ಯು ಸಿಗೆ ಸಮಾನ ಕೋರ್ಸ್ ಅಂತ ನಾವು ಜಿ ಒ ಸಿನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಯಾವುದು 9:1 ರೇಷಿಯೋ ಅಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಇಲ್ಲ, ಅಥವಾ ಜಿ ಒ ಸಿ ಮುಗಿದ ಮೇಲೆ ಮುಂಚೆ ಹೆಂಗಿತ್ತು ನಮಗೆ ಗೊಂದಲಗಳು, ಯಾವ ರೀತಿ ಇತ್ತು, ಜಿ ಒ ಸಿ ಮುಗಿದ್ರೆ ನಾವು ಎನ್ ಐ ಒ ಎಸ್ ಇಂದ ಒಂದು ಭಾಷಾ ಸಬ್ಜೆಕ್ಟ್ ಅನ್ನ ಮುಗಿಸ್ಬೇಕು, ಆಮೇಲೆ ಒಂದು ಶೈಕ್ಷಣಿಕ ಸಬ್ಜೆಕ್ಟ್ ಅನ್ನು ಮುಗಿಸ್ಬೇಕು, ಆ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಇತ್ತು. ಈಗ ಅದು ಏನು ಇಲ್ಲ. ಜಿ ಒ ಸಿ ಮುಗಿಸಿದ ತಕ್ಷಣ ಅವನು ಪಿ ಯು ಸಿಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಆಗುತ್ತೆ. ಅವನು ಏನ್ ಮಾಡ್ಬೋದು, ಅವನು ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವ್ಯಾವ ಜಾಬ್ಗಳಿಗೆ ರಿಕ್ವೈರ್ಮೆಂಟ್ ಎಲಿಜಿಬಿಲಿಟಿ ಪಿ ಯು ಸಿ ಅಂತ ಇದೆ, ಆ ಎಲ್ಲ ಜಾಬ್ಗಳಿಗೆ ಜಿ ಒ ಸಿ ಅವನು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಏನು ನಮಗೆ ಇದು ಇಲ್ಲ, ಯಾವುದು ಕಂಡೀಷನ್ಸ್ ಗಳಿಲ್ಲ. ನೀನು 9:1 ಕಂಡೀಷನ್ ಅಲ್ಲಿ ಅಪ್ಲೈ ಮಾಡಬೇಕು, ಅಥವಾ ಏನು ನಮಗೆ ಎನ್ ಐ ಒ ಎಸ್ ಇಂದ ಎಕ್ಸಾಮ್ಸ್ ಗಳನ್ನ ಪಾಸ್ ಆಗೋ ಜರೂರ್ ಇಲ್ಲ. ಇಲ್ಲಿ ನಾವು ಪಿ ಯು ಸಿ ಅವನು ಯಾವ ರೀತಿ ಕೋರ್ಸ್ ಗಳಿಗೆ ಅಪ್ಲೈ ಮಾಡ್ತಾನೆ, ಜಾಬ್ ಗಳಿಗೆ ಅಪ್ಲೈ ಮಾಡ್ತಾನೆ, ಅದೇ ರೀತಿ ಜಿ ಒ ಸಿ ಮುಗಿಸಿದವರು ಕೂಡ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು. ಎನ್ ಐ ಒ ಎಸ್ ಇಂದ ಎಕ್ಸಾಮ್ ಪಾಸ್ ಆಗೋದು ಇಲ್ಲಿ ಬೇಕಾಗಿಲ್ಲ. ಇದು ಒಂದು ಮಹತ್ತರ ಆದೇಶ ನಮ್ಮ ಸರ್ಕಾರ ಹೊರಡಿಸಿದೆ. ಹೀಗೆ ಇನ್ನೂ ಒಂದು, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಏನು ನಮ್ಮ ಡಿಪ್ಲೊಮಾ ಮತ್ತು ಐ ಟಿ ಐ ಮುಗಿಸಿದ ವಿದ್ಯಾರ್ಥಿಗಳು, ನಮಗೆ ಅನೇಕ ವಿದ್ಯಾರ್ಥಿಗಳು ಡಿಪ್ಲೊಮಾ ಮುಗಿಸ್ಕೊಂಡು, ಅನೇಕ ವಿದ್ಯಾರ್ಥಿಗಳು ಐ ಟಿ ಐ ಮುಗಿಸ್ಕೊಂಡು ಅವರು ಈಗ ಎಸ್ ಡಿ ಎ ಪೋಸ್ಟ್ ಗಳಿಗೆ ಅಥವಾ ಪಿ ಯು ಸಿ ಆದ್ಮೇಲೆ ಅನೇಕ ಜಾಬ್ ಗಳಿಗೆ ಅಪ್ಲೈ ಮಾಡ್ತಾ ಇರ್ತಾರೆ, ಅವರಿಗೆ ಆ ಕೋರ್ಸ್ ಪಿ ಯು ಸಿ ಕೋರ್ಸ್ ಅಂತ ಈ ಕನ್ಸಿಡರ್ ಆಗ್ತಾ ಇಲ್ಲ. ಅವರಿಗೆ ಒಂದು ಬಹಳ ಇಂಪಾರ್ಟೆಂಟ್ ಏನು ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ಅವ್ರು ಏನ್ ಮಾಡ್ಬೇಕು, ಇದು ಜಿ ಒ ಸಿಗೆ ಅಪ್ಲೈ ಆಗಲ್ಲ, ಡಿಪ್ಲೊಮಾ ಮತ್ತೆ ಐ ಟಿ ಐ ಮುಗಿಸಿದವರು ಎನ್ ಐ ಒ ಎಸ್ ಇಂದ ಎಕ್ಸಾಮ್ಸ್ ಗಳನ್ನ, ಎರಡು ಎಕ್ಸಾಮ್ಸ್ ಗಳನ್ನ ಪಾಸ್ ಆಗಬೇಕು. ಅದಕ್ಕೆ ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎನ್ ಐ ಒ ಎಸ್ ಅಲ್ಲಿ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಕೋರ್ಸ್ ಗಳನ್ನ ಪಡಿಬೇಕು, ಯಾವ ರೀತಿ ನಾವು ಸಬ್ಜೆಕ್ಟ್ ಗಳನ್ನ ಚೂಸ್ ಮಾಡ್ಕೋಬೇಕು, ಅಲ್ಲಿ ನಾವು ಯಾವ ರೀತಿ ಆ ಎನ್ ಐ ಒ ಎಸ್ ಎಕ್ಸಾಮ್ಸ್ ಗಳಿಗೆ ಕಟ್ಟಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎನ್ ಐ ಒ ಎಸ್ ದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಹೋಗ್ಬೋದು. ಎನ್ ಐ ಒ ಎಸ್ ವೆಬ್ಸೈಟ್ ಹೋಗ್ತೀರಿ, ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳಿದ್ದಾವೆ, ಅದರ ಕಂಡೀಷನ್ಸ್ ಗಳೇನು ಎಲ್ಲಾನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆದ್ರೂ ಎನ್ ಐ ಒ ಎಸ್ ದು ಲಿಂಕ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ಆ ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಎನ್ ಐ ಒ ಎಸ್ ಗೆ ಹೋಗ್ಬೋದು. ಸೊ ಒಂದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಜಿ ಒ ಸಿ ಅವರು ಪಿ ಯು ಸಿಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಆಗ್ತಾರೆ. ಯಾವುದು ಎನ್ ಐ ಒ ಎಸ್ ಎಕ್ಸಾಮ್ ಕಟ್ಟೋ ಹಾಗಿಲ್ಲ, ಡಿಪ್ಲೊಮಾ ಮತ್ತೆ ಐ ಟಿ ಐ ಮುಗಿಸಿದವರು ಎನ್ ಐ ಒ ಎಸ್ ಎಕ್ಸಾಮ್ ಕಟ್ಟಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗೆ ನೀವು ಅಪ್ಡೇಟ್ಸ್ಗಳನ್ನ ಮೊದಲು ನೋಡಬೇಕಾದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇನ್ನೂ ಈ ಕೋರ್ಸ್ಗಳ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.